ಸ್ಪರ್ಧಾ ಮಿತ್ರ ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆತ್ಮೀಯ ಸ್ಪರ್ಧಾ ಮಿತ್ರ ಇಂದಿನ ಅವಧಿಯಲ್ಲಿ ನಾವು FDA SDA ಶಿಕ್ಷಕರ ನೇಮಕಾತಿ KPSC ನಾನ್ ಟೆಕ್ನಿಕಲ್ ಪೋಸ್ಟ್ KAS ಆ್ಯಂಡ್ IAS ಕನ್ನಡ ಅರ್ಹತೆ ಪರೀಕ್ಷೆ ಉಪಯುಕ್ತವಾಗುವಂಥ ತಸ್ತಮ ಹಾಗೂ ತದ್ಭವಗಳ ಕುರಿತು ಪರಿಚಯ ಮಾಡಿಕೊಳ್ಳೋಣ. ಆಗ ಮೊದಲ ಬಾರಿಗೆ ತಸ್ತಮ ಎಂದರೆ ಅಂದರೆ ಮೊದಲ ಬಾರಿಗೇನು ತಸ್ತಮ ಎಂದರೆ ಸಂಸ್ಕೃತ ಭಾಷೆಯಲ್ಲಿರುವಂತೆ ಯಾವ ಬದಲಾವಣೆಯನ್ನು ಮಾಡದೆ ಕನ್ನಡ ಭಾಷೆಯಲ್ಲಿ ಬಳಕೆ ಮಾಡುತ್ತಿರುವ ಕನ್ನಡ ಶಬ್ದಗಳನ್ನೇ ನಾವು ತಸ್ತಮ ಎಂದು ಕರೆಯುತ್ತೇವೆ. ಏನೆಂದು ಕರಿತೀವಿ ಅಂದರೆ ತಸ್ತಮ ಎಂದು ಕರೆಯುತ್ತೇವೆ. ಅಂದರೆ ಉದಾಹರಣೆಗೆ ನೋಡಿದಾಗ ರಾಮ, ರವಿ, ಭೀಮ, ಸೋಮ, ರವಿ, ಚಂದ್ರ, ಗಿರಿ, ಲಿಫಿ, ಸ್ತ್ರೀ, ಕರ್ತೃ, ಶತ್ರು, ಕವಿ, ಭೂಮಿ, ಯತಿ, ಮತಿ, ರಿಫು, ಭವನ, ಸಹೋದರ, ಸಹೋದರಿ, ಭೂಮಿ, ಮಾತೃ, ನದಿ, ಆರ್ಯ, ರಾತ್ರಿ, ಪಿತೃ, ಸಂಗಮ, ಸಮಾಗಮನ, ದೇವಾಲಯ, ವಿದ್ಯಾರ್ಥಿ, ವರ್ತಮಾನ, ವಿವಾಹ, ಲಗ್ನ, ಪತಿ, ಗತಿ, ಅಧ್ಯಯ, ಗ್ರಂಥ, ಲೇಖನ, ಭಾನು ಇತ್ಯಾದಿ ಪದಗಳನ್ನು ನಾವೇನು ಮಾಡ್ತೀವಿ ಸಂಸ್ಕೃತದಿಂದ ಕನ್ನಡದಲ್ಲಿ ಬಳಕೆ ಮಾಡುವು. ನೋಡಿ ಸ್ನೇಹಿತರೆ, ಇವು ನಮಗೇನಂತಂದ್ರೆ ರಾಮ, ರವಿ, ಭೀಮ, ಸೋಮ, ಸೂರ್ಯ, ಚಂದ್ರ, ರವಿ, ಗಿರಿ, ಸ್ತ್ರೀ ಇವೆಲ್ಲ ಏನು ಮಾಡ್ತೇವೆ ಕನ್ನಡ ಶಬ್ದಗಳನ್ನೇ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವು ಮೂಲದ ಕನ್ನಡ ಶಬ್ದಗಳಲ್ಲ, ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂಥ ಪದಗಳಿವು. ಆದರೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಅವು ಸಂಸ್ಕೃತದಲ್ಲಿ ಯಾವ ರೀತಿ ಆಗಿದ್ದೋ ಅದೇ ರೀತಿಯಲ್ಲಿ ಅವು ಕನ್ನಡದಲ್ಲಿಯೂ ಬಳಕೆ ಮಾಡುತ್ತಿದ್ದೇವೆ. ಇನ್ನು ತತ್ ಅಂದರೆ ಅದಕ್ಕೆ, ಯದಕ್ಕೆ ಸಮಾನವಾಗಿರೋದು ಸಂಸ್ಕೃತ ಪದಕ್ಕೆ ಸಮಾನಾಗಿರೋದು, ಅಂದರೆ ಸಮ ಅಂದರೆ ತತ್ ಅಂದರೆ ಅದಕ್ಕೆ, ಸಮ ಅಂದರೆ ಸಮನಾದಿದ್ದು, ಅಂದರೆ ಸಂಸ್ಕೃತಕ್ಕೆ ಸಮನಾಗಿರುವ ಶಬ್ದಗಳನ್ನೇ ನಾವು ಏನಂತೀವಿಂದ ತಸ್ತಮ ಎಂದು ಕರಿತೀವಿ. ಇನ್ನು ಶಬ್ದಮಣಿ ದರ್ಪಣದ ಕರ್ತೃ ಆದ ಯಾರು ಕೇಶಿಯರಾಜನ ಪ್ರಕಾರ ಕನ್ನಡದಲ್ಲಿ ಕೇವಲ ಎಷ್ಟದೋ ಅಂದರೆ 21 ತಸ್ತಮಗಳು ಇದ್ದಾವೆ ಎಂದು ತಿಳಿಸಿದ್ದಾನೆ. ಉದಾಹರಣೆಗಾಗಿ ನೋಡಿದ್ರ ಮಣೆ, ಮಂಜ, ತೋರಣ ಇತ್ಯಾದಿ ಪದಗಳನ್ನು ಇದೇ ಮಾಡಿದಂದ್ರೆ ಗುರುತಿಸಿದ್ದಾನೆ. ಈತನು ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿ ಕನ್ನಡಕ್ಕೆ ಬರುವ ಶಬ್ದಗಳೇನೇನಂತಂದ್ರೆ ಸಮಸಂಸ್ಕೃತ ಎಂದು ಕರೆದಿದ್ದಾನೆ. ಈ ತಸ್ತಮಗಳಿಗೆ ಇನ್ನೊಂದು ಹೆಸರು ಏನಂದ್ರೆ ಸಮಸಂಸ್ಕೃತ ಅಂತ ಕರೆದವ್ರು ಯಾರಂದ್ರೆ ಕೇಶಿರಾಜ. ಕೇಶಿರಾಜ ಬರೆದದ್ದು ಕೃತಿ ಯಾವುದಂದ್ರೆ ಶಬ್ದಮಣಿ ದರ್ಪಣ. ಯಾವ ಕೃತಿ? ಶಬ್ದಮಣಿ ದರ್ಪಣ. ಇನ್ನು ತದ್ಭವ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿ ಇಲ್ಲವೇ ಪೂರ್ಣವಾದ ಬದಲಾವಣೆ ಹೊಂದಿ ಕನ್ನಡಕ್ಕೆ ಬಂದಿರುವ ಶಬ್ದಗಳನ್ನು ನಾವೇನಂತೀವಿ ಅಂದ್ರೆ ತದ್ಭವ ಎಂದು ಕರೆಯುತ್ತೇವೆ. ತತ್ ಅಂದ್ರೆ ಅದಕ್ಕೆ ಸಂಸ್ಕೃತದಿಂದ, ಭವ ಅಂದ್ರೆ ಹುಟ್ಟು, ಭವ ಅಂದರೆ ಏನಂತೆ ಹುಟ್ಟು, ಅಂದ್ರೆ ಸಂಸ್ಕೃತದಿಂದ ಹುಟ್ಟಿರುವ ಪದಗಳನ್ನು ನಾವೇನಂತೀವಿ ತದ್ಭವ ಎಂದು ಕರೆಯುತ್ತೇವೆ. ಆತ್ಮೀಯ ಸ್ನೇಹಿತರೆ, ಈ ತಸ್ತಮ ಮತ್ತು ತದ್ಭವಗಳನ್ನು ಗುರುತಿಸುವ ಲಕ್ಷಣಗಳನ್ನು ನಾವು ನೋಡಿದಾಗ ಮೊದಲು ನಾವು ಇವು ಮೇಲೆ ಲಕ್ಷಣಗಳು ಈ ಕೆಳಗೆ ಏನದೋ ಲಕ್ಷಣ ಇವುಗಳನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೆ ಆದಲ್ಲಿ ತಸ್ತಮ ಮತ್ತು ತದ್ಭವಗಳನ್ನು ನಾವು ಏನು ಮಾಡ್ಬೋದು ಅಂದರೆ ಬೇಗನೆ ಗುರುತಿಸುವಕ್ಕೆ ಸಹಾಯಕವಾಗ್ತದೆ ಅಂತ ಪ್ರಮುಖವಾದ ಲಕ್ಷಣಗಳನ್ನು ನೋಡೋಣ. ನೋಡಿ, ಕೊನೆಯ ದೀರ್ಘಸ್ವರವು ಯಾವುದು? ಕೊನೆಗೆ ಇರುವ ದೀರ್ಘಸ್ವರವು ಹ್ರಸ್ವಸ್ವರ. ಅಂದರೆ ಸ್ವರದಲ್ಲಿ ಎರಡು ವಿಧಗಳು ಬರ್ತವೆ, ಒಂದು ದೀರ್ಘಸ್ವರವು, ಇನ್ನೊಂದು ಹ್ರಸ್ವಸ್ವರ, ಇನ್ನೊಂದು ಹ್ರಸ್ವಸ್ವರ. ಇಲ್ಲಿ ನೋಡಿ, ನದಿ, ಇಲ್ಲಿ ನದಿ ಅಂದ್ರೊಳಗೆ ಏನೈತಿ ದೀರ್ಘಸ್ವರ ಯಾವುದೈತಿ? ಈ ಐತಿ. ಇದಕ್ಕೆ ಇನ್ನೊಂದು ಇಲ್ಲಿ ನೋಡಿ ದಿ ಒಳಗೆ ಅಂದರೆ ಇಲ್ಲಿ ಹ್ರಸ್ವಸ್ವರವಾಗಿರೋದು, ಅಂದರೆ ಸಂಸ್ಕೃತ ಪದ ಏನೈತಿಲ್ಲ ಕನ್ನಡಕ್ಕೆ ಬರುವಾಗ
ಕೊನೆಗಿರುವ ದೀರ್ಘ ಸ್ವರವು ಏನದು ಹ್ರಸ್ವ ಸ್ವರವಾಗುವುದು. ಈ ರೀತಿಯಾಗಿ ಇನ್ನು ಕೊನೆಯ ರು ಸ್ವರಕ್ಕೆ ಯಾವ ಸ್ವರಕ್ಕಿಂತ ರು ಸ್ವರಕ್ಕೆ ಅ ಸ್ವರ ಆದೇಶವಾಗುವುದು. ಇಲ್ಲಿ ಏನು ಆಯ್ತಲ್ಲ, ಇದು ಆದೇಶ ಯಾವ ರೀತಿ ಆದೇಶವಾಗ್ತದೆ ಅಂದರೆ ಪಿತೃ ಪಿತೃ ಆಯ್ತಲ್ಲ, ಇದು ಪೀತಾಗ್ದು ಅಂದರೆ ಇಲ್ಲಿ ತಕ ವಿಜಯತೀಯ ಒತ್ತಕ್ಷರದ ಯಾವ ಅಕ್ಷರದ ರು ಒತ್ತಕ್ಷರದ ಇದಕ್ಕೆ ಆದೇಶವಾಗಿ ಏನು ಬಂದದ ಹ ಬಂದದ. ಯಾವುದಂದ ಪೀತ ಅಂದರೆ ತದೊಳಗೆ ಏನೈತಿ ಹ ಸ್ವರ ಇದ. ಕೊನೆಯ ಸ್ವರಕ್ಕೆ ಎ ಕಾರ ಆದೇಶವಾಗಿ ಬರುವುದು ಅಂದರೆ ಕೊಟ್ಟಿರುವಂಥ ಶಬ್ದದಲ್ಲಿ ಏನು ಕೊನೆಗೆ ಸ್ವರ ಇರ್ತದಲ್ಲ ಅದಕ್ಕೆ ಏಕಾರ ಆದೇಶವಾಗಿ ಬರುವುದು. ಇಲ್ಲಿ ನೋಡ್ರಿ ನಿಂದ ಐತಲ್ಲ, ಇಲ್ಲಿ ಈ ನಿಂದ ಎಂಬ ಪದದೊಳಗೈತಲ್ಲ ಇಲ್ಲಿ ಸ್ವರ ಯಾವುದೈತಿ ಆಯ್ತಿ ಯಾವುದೈತಿ ಆಯ್ತಿ. ಇದಕ್ಕೆ ಏನು ಆದೇಶವಾಗಿ ಬಂದದ ನಿಂದೆ ಅಂದರೆ ಏ ಐತಲ್ಲ, ಇದು ಆದೇಶ ಒಂದು. ಇನ್ನು ಭಿಕ್ಷಾ, ಇಲ್ಲಿ ಭಿಕ್ಷಾ ಎಂಬ ಪದದೊಳಗೆ ಆ ಸ್ವರ ಐತಿ ಕೊನೆಗೆ ಅಂದರೆ ಅಕ್ಷರದ ಕೊನೆಗೆ ಯಾವ ಸ್ವರ ಐತಿ ಆ ಸ್ವರ ಐತಿ. ಸಾರಿ ಇದು ಇದು ಭಿಕ್ಷಾ ಆಗಬೇಕಾಗಿತ್ತು. ಭಿಕ್ಷೆ ಭಿಕ್ಷಾ ಎಂಬ ಪದ ಏನೈತಲ್ಲ ಭಿಕ್ಷೆ ಏನಾಗುತ್ತೆ ಭಿಕ್ಷಾ ಆಗುತ್ತೆ. ಇನ್ನು ಕೊನೆಯ ವ್ಯಂಜನ ಲೋಪವಾಗೋದು ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಕನ್ನಡ ಪದದಲ್ಲಿ ಏನಾಗ್ತದೆ ವ್ಯಂಜನ ಲೋಪ ಆಗ್ತದೆ. ಯಾವುದು ಲೋಪ ಆಗ್ತದೆ ಅಂದರೆ ವ್ಯಂಜನ ಲೋಪ ಇದೆ. ಉದಾಹರಣೆಗೆ ರಾಜನ್, ಇಲ್ಲಿ ಏನೈತಿ ರಾಜನ್ ಐತಿ. ಕನ್ನಡಕ ಅಂತಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಏನಾಗಿದೆ ರಾಜ ಎಂಬ ಪದ ಆಗಿದೆ ಅಂದರೆ ಇಲ್ಲಿ ಏನೈತಿ ವ್ಯಂಜನಾಕ್ಷರ ಆದಂಥ ನ ಏನೈತಲ್ಲ ಇದು ಲೋಪವಾಗಿದೆ. ಇನ್ನು ಬ್ರಹ್ಮನ್ ಬ್ರಹ್ಮ. ಇನ್ನು ಕೊನೆಯ ಸ್ವರಕ್ಕೆ ಉಕಾರ ಆದೇಶವಾಗುವುದು. ಯಾವ ಕಾರ ಆದೇಶವಾಗ್ತದೆ ಉಕಾರ ನೋಡಿ ಇಲ್ಲಿ ಉದಾಹರಣೆಗೆ ರೂಪ ರೂಪ್ ಅಂದರೆ ರೂಪು ಪದದೊಳಗೆ ಏನೈತಿ ಉಕಾರ ಆದೇಶ ಬಂದಿದೆ. ಯಾವ ಕಾರ ಉಕಾರ ಆದೇಶವಾಗಿ ಬಂದಿದೆ. ಇಂದ ನೀರು ನೀರು ಇದೇನಾಗಿದೆ ನೀರು ಆಗಿದೆ ಏನಾಗಿದೆ ನೀರ ನೀರು ಆಗಿದೆ. ಇನ್ನು ಮೀನು ಮೀನು ಆಗೈತೆ ಮೀನ ಮೀನು ಇಲ್ಲಿ ಏನಾಗಿದೆ ಓಕಾರ ಆದೇಶವಾಗಿ ಬಂದಿದೆ. ಇನ್ನು ಕೊನೆಯವೇ ವ್ಯಂಜನ ಒತ್ತಕ್ಷರವಾಗುವುದು. ಕೊನೆಗೆ ಏನು ವ್ಯಂಜನ ಇರ್ತೈತಲ್ಲ ಆ ವ್ಯಂಜನ ಅಕ್ಷರ ಏನಾಗ್ತದೆ ಒತ್ತಕ್ಷರ ಆಗ್ತದೆ. ಇಲ್ಲಿ ನೋಡಿ ಧನಸ್ಸು ಇಲ್ಲಿ ಧನಸ್ಸು ಐತೆ ಇಲ್ಲಿ ಧನಸ್ಸು ಏನಂದ್ರೆ ಸಕ ವ್ಯಂಜನಾಕ್ಷರ ಏನಾಗಿದೆ ಒತ್ತಕ್ಷರವಾಗಿ ಬಂದದ. ಇನ್ನು ಮನಸ್ಸು ಮನಸ್ಸು ಇದೇ ಸೇಮ್ ಎರಡು ಏನಾಗಿದೆ ಅಂದರೆ ಒಂದೇ ರೀತಿಯಾಗಿದೆ. ಇನ್ನು ಕೊನೆಗೆ ಅಂದರೆ ಕೊಟ್ಟಿರ್ತಕ್ಕಂಥ ಅಕ್ಷರದಲ್ಲಿ ಕೊನೆಗೆ ವಿಸರ್ಗ ಇತ್ತಂದ್ರೆ ಅದು ತದ್ಭವ ಆಗುವಾಗ ಏನಾಗ್ತದೆ ಲೋಪ ಆಗ್ತದೆ. ಅದು ಏನಾಗ್ತದೆ ಲೋಪ ಆಗ್ತದೆ. ವಿದ್ವಾಂಸ ಇಲ್ಲಿ ಏನೈತಲ್ಲ ವಿದ್ವಾಂಸ ಇಲ್ಲಿ ವಿದ್ವಾಂಸ ಅಂದರೆ ಇಲ್ಲಿ ಏನೈತಿ ವಿಸರ್ಗ ಅಕ್ಷರ ಲೋಪ ಆಗ್ತದೆ. ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗೋದು. ಇಲ್ಲಿ ಏನದಲ್ಲ ಮಹಾಪ್ರಾಣಾಕ್ಷರಗಳು ಅಂತ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಏನಾಗ್ತದೆ ಅಲ್ಪ ಪ್ರಾಣಾಕ್ಷರ. ಇಲ್ಲಿ ನೋಡಿ ಆಶ ಆಶ ಅಂದ್ರೆ ಶ ಅಕ್ಷರ ಐತಲ್ಲ ಇಲ್ಲಿ ಇದೇನಾಗಿದೆ ಕನ್ನಡಕ್ಕೆ ಬರುವಾಗ ಸ ಅಕ್ಷರ ಆಗಿದೆ. ಇಲ್ಲಿ ನೋಡಿ ಗಂಟ ಗಂಟೆ ಕಥ ಕತೆ ನೋಡಿ ಶ ಶ ಕಾರು ಸಕಾರವಾಗುವುದು. ಶ ಶ ಕಾರು ಸಕಾರವಾಗುವುದು. ಆಶಾ ಆಶೆ. ಇನ್ನು ಏಕಾರ ಇತ್ತಂದ್ರೆ ಕೊಟ್ಟಂಥ ಶಬ್ದಗಳಲ್ಲಿ ಮೊದಲಿಗೆ ಏಕಾರ ಇತ್ತಂದ್ರೆ ಅದು ಕನ್ನಡಕ್ಕೆ ಬರ್ಬೇಕಾದ್ರೆ ಏನಾಗ್ತೈತಿ ಜಕಾರ ಆಗ್ತೈತಿ. ಉದಾಹರಣೆಗೆ ಯೋಗಿ ಜೋಗಿ ಯಮ ಜವ. ಇನ್ನು ಓಕಾರ ಇತ್ತಂದ್ರೆ ಏನಿತ್ತಂದ್ರೆ ಓಕಾರ ಇತ್ತಂದ್ರೆ ಅದು ಏನಾಗ್ತದೆ ಬಕಾರ ಆಗ್ತದೆ. ಉದಾಹರಣೆಗೆ ವ್ಯಾಪಿ ಅಂದ್ರೆ ಬಾವಿ ವೇಗ ಬೇಗ. ವಿಜಯತೀಯ ಸಂಯುಕ್ತಾಕ್ಷರಗಳು
ಸ್ವರಗಳಿಂದ ಬೇರ್ಪಟ್ಟು, ಎದರಿಂದ ಅಂದ್ರೆ ಸ್ವರಗಳಿಂದ ಬೇರ್ಪಟ್ಟು ಬಿಡಿ ವರ್ಣಗಳಾಗುತ್ತೆ. ನೋಡಿ ಇಲ್ಲಿ ಚಂದ್ರ ಅಂದರೆ ಏನೈತಿ, ದ ಕ ರ ಒತ್ತಕ್ಷರ ಐತಿ, ಅದೇನೈತಿ ವಿಜಯತಿಯ ಸ್ವಂತಕ್ಷರ ಆಗ್ಯದ. ಅದು ತದ್ಭವ ಒಂದು ಬೇಕಾದರೆ ಏನಾಗ್ತದೆ ಅಂದರೆ ಬಿಡಿ ವರ್ಣಗಳಾಗಿ ನಿಲ್ಲುತ್ತವೆ. ಅಂದರೆ ನೋಡಿ ಇಲ್ಲಿ ಎಲ್ಲ ಬಿಡಿ ಬಿಡಾಗಿದೆ, ಚ ಚಂದಿರಿ ಏನೈತಲ್ಲ ಇಲ್ಲಿ ಏನು ಪೂರ್ತಿ ಬಿಡಿ ಬಿಡಿ ಆಗ್ಯದ. ಇಲ್ಲಿ ಯತ್ನ ಜತನ ವಿಜಯತಿಯ ಸ್ವಂತಕ್ಷರಗಳು ಕೆಲವು ಸಲ ಸಜಾತಿಯ ಸ್ವಂತಕ್ಷರ ಅಂದ್ರೆ ಕೊಟ್ಟಂಥ ಪದದೊಳಗೆ ಏನಿರ್ತೈತೆ ಅಂದ್ರೆ ವಿಜಯತಿಯ ಸ್ವಂತಕ್ಷರಗಳಿದ್ದು ಅಂದ್ರೆ ಅದು ತದ್ಭವ ಅಂದ್ರೆ ಕನ್ನಡಕ್ಕೆ ಬರುವಾಗ ಏನಾಗ್ತದೆ ಅಂದ್ರೆ ಸಜಾತಿಯ ಸ್ವಂತಕ್ಷರ ಆಗ್ತದೆ. ಅಂದರೆ ಒಂದೇ ರೀತಿಯ ಒತ್ತಕ್ಷರಗಳನ್ನು ಪಡೆದುಕೊಳ್ಳುತ್ತದೆ. ಇಲ್ಲಿ ನೋಡಿ ಕರ್ತರಿ ಎಂಬ ಪದದೊಳಗೆ ಏನಾಯ್ತ ವಿಜಯತಿಯ ಸ್ವಂತಕ್ಷರಗಳದ ಅಂದ್ರೆ ನೆಕ್ಸ್ಟ್ ಇಲ್ಲಿ ಬರುವುದ ಕತ್ತರಿ ಅಂದ್ರೆ ಇಲ್ಲಿಗಿಂತ ತ ಕ ತ ಒತ್ತು ಬಂದು ಏನಾಗುತ್ತೆ ಸುಜಾತಿಯ ಸ್ವಂತಾಕ್ಷರಗಳಾಗಿದೆ. ಇನ್ನು ಕಾರ್ಯ ಇದು ಏನಾಗುತ್ತೆ ಕಾರ್ಯಪದದೊಳಗೆ ಏನೈತಿ ವಿಜಯತಿಯ ಸ್ವಂತಾಕ್ಷರಗದ ಅದೇ ತದ್ಭವ ಏನಿದೆ ಏನಾಗಿದೆ ಕಜ್ಜ ಆಗ್ಯದ. ಅಂದ್ರೆ ಜ ಕ ಜ ಒತ್ತು ಬಂದು ಸುಜಾತಿಯ ಸ್ವಂತಾಕ್ಷರಗಳಾಗಿದೆ. ಇನ್ನು ಸಂಸ್ಕೃತ ಪದದಲ್ಲಿ ಏನು ಮಾಡ್ತದೆ ಅಂದ್ರೆ ಎರಡೆರಡು ರೀತಿಯ ತದ್ಭವಗಳಿರುತ್ತೆ. ಸಂಸ್ಕೃತದೊಳಗೆ ಏನತ್ತೆ ಎರಡೆರಡು ರೀತಿಯ ತದ್ಭವಗಳಿರುವುದು. ರಾಜನ್ ಅಂದ್ರೆ ರಾಜನ್ ಎಂಬ ಪದ ಏನಾದರೂ ಪತ್ರಿಕೆಯಲ್ಲಿ ಅಂತ ಪರೀಕ್ಷೆಯಲ್ಲಿ ಕೊಟ್ಟಿದ್ದಾದಲ್ಲಿ ಅದಕ್ಕೆ ರಾಯ ಎಂಬ ಉತ್ತರವು ಸರಿಯಾಗಿರುತ್ತದೆ. ಇನ್ನು ರಾಜ ಎಂಬ ಉತ್ತರವು ಏನಾಗಿರ್ತದೆ ಸರಿಯಾಗುತ್ತೆ. ಅಂದರೆ ಸಂಸ್ಕೃತ ಪದಗಳಲ್ಲಿ ಕೆಲವೊಂದು ಶಬ್ದಗಳಿಗೇನದು ಎರಡೆರಡು ತದ್ಭವಗಳಿರುವುದು ಉಂಟು. ಇನ್ನು ತಸ್ತಮ ಮತ್ತು ತದ್ಭವಗಳ ಪಟ್ಟಿ. ಆತ್ಮೀಯ ಸ್ನೇಹಿತರೆ, ನಿಮಗೊಂದು ಇಲ್ಲಿ ವಿಶೇಷವಾದ ಮಾಹಿತಿ. ನಮ್ಮ ಯೂಟ್ಯೂಬ್ ಚಾನಲಿಂದ ಸುಮಾರು 600ಕ್ಕಿಂತ ಹೆಚ್ಚು ತಸ್ತಮ ಮತ್ತು ತದ್ಭವಗಳ ಪರಿಚಯವನ್ನು ಮಾಡಿಕೊಡಲಾಗುವುದು. ಇನ್ನು ಪ್ರಮುಖವಾದ ತಸ್ತಮ ಮತ್ತು ತದ್ಭವಗಳನ್ನು ನೋಡಿದಾಗ ಆಲವಟ್ಟಿ, ಯಾವ ವಟ್ಟಿ ಆಲವಟ್ಟಿ, ಇದು ಆಲವರ್ತ ಆಗುತ್ತದೆ. ಆಶೆ ಆಸೆ ಆಚಾರ್ಯ ಅಚ್ಚರಿ ಆಷಾಢ ಆಷಾಢ ಇಕ್ಕಳಿಕೆ ಇಕ್ವಾಲಿಕ ಇಂಚೆ ಇಂಸ ಇಚ್ಛೆ ಇಚ್ಛ. ಇಟ್ಟೆ ಇಷ್ಟ ಅಂದರೆ ನನಗೆ ಇಷ್ಟ ಆಗಿದೆ ಅನ್ನಕ್ಕೆ ಅದು ಏನಾಗ್ತೈತಿ ತದ್ಭವ ರೂಪ ಇಷ್ಟ, ಇದು ಇಟ್ಟೆ ಆಗಿದೆ. ಇಟ್ಟಿಗೆ ಇಷ್ಟಿಕ ಅಂದರೆ ಈಗ ಆಲ್ರೆಡಿ ಇಟ್ಟಿಗೆ ಮತ್ತು ಇಷ್ಟಿಕೆ ಎಂಬ ತದ್ಭವ ಏನಾಯ್ತಲ್ಲ ಇದನ್ನು ಎಸ್ ಡಿ ಮತ್ತು ಎಫ್ ಡಿ ಎ ಪತ್ರಿಕೆಯಲ್ಲಿ ಏನು ಮಾಡಿದ್ರೆ ಈಗ ಆಲ್ರೆಡಿ ಕೇಳಿದ್ದಾರೆ. ಈಳಿಗೆ ಈಶ ಉಕ್ಕಲಿಕ ಉಕ್ಕೇವು ಉತ್ಸವ ಇವು ಏನದು ತಸ್ತಮ ಮತ್ತು ತದ್ಭವಗಳ ಪಟ್ಟಿಗಿದ್ದು. ಆತ್ಮೀಯ ಸ್ನೇಹಿತರೆ, ಇಂದಿನ ಅವಧಿಯಲ್ಲಿ ನಾವು ತಸ್ತಮ ಎಂದರೇನು ಅಥವಾ ತಸ್ತಮಗಳನ್ನು ಗುರುತಿಸುವ ಲಕ್ಷಣಗಳು ಸ್ವಲ್ಪ ಏನು ಮಾಡ್ತೀವಿ ತಸ್ತಮ ತತ್ವಗಳ ಪಟ್ಟಿಯನ್ನು ನೋಡೋ. ಮುಂದಿನ ತರಗತಿಯಲ್ಲಿ ನಾವು ಇದೇ ಭಾಗವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳುತ್ತಾ, ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅನ್ನುತ್ತಾ ನೀವು ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋ ಸೆಷನಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.